हाय फ्रेंड्स, वेलकम बैक टू माय चैनल श्रीदेवी सिंपल लाइफ। फ्रेंड्स, इदू याव लॉग अंद्रे हब्बद एरडने दिनद लॉग, नागर पंचमी हब्बद एरडने दिनद लॉग। निन्ने शनिवार लॉग ना हाकक आगलिल्ल ननग, हांगागी इवत्त नानु ई लॉग ना निम्म जोते शेर माड्कोंता इदीनि। फ्रेंड्स, इवत्तिन लॉगु निम्गे एनादरू इष्ट आद्रे ओंदु लाइक माडि, कमेंट माडि, शेर माडि। फ्रेंड्स, बन्नी नोडोण हेगिरुत्ते अंत। फ्रेंड्स, इवर नोड़ी ऊरिंद बंदिदार, नमगे तम्म आगबेकु शिवानंद अंतंद। हाय मैडम, नमिता हेकोड़ता एल्लार्गु। नवे नमिता रेडी आगिदार, आमेले इवत्तिन पूजे पूजेनु आयतु। ನಮ್ಮ ತಂಗಿ ಹಸ್ಬೆಂಡ್ ನಮಿತ ಕರ್ಕೊಂಡು ಹೋಗಕ್ಕೆ ಬಂದಾರ। ಹಬ್ಬ ಜೋರೇನ ವಿಪುಲ್ ಕುಮಾರ್? ಹಾಂ, ನಾರ್ಮಲ್ ಆಕಿ ಬಂದ್ ಬಂದವ್ರಿಗೆ ಅದನ್ನ ತೋರಿಸ್ಕೊಂಡು ಕುಂತು ಬಿಡ್ತಾಳೆ, ಆಕಿಗೆ ಒಂದು ಇದಾಗ್ಬಿಟ್ಟೈತೆ ಅದು। ಹಾಂ, ಎಲ್ಲರೂ ಫೋನಲ್ಲಿ ಬ್ಯುಸಿ। फ्रेंड्स नोड़ी, चाह ना सोसबिटू एल चाह हाकोटी कुड़ता। इवर नमने बंदी यार नम हस्बैंड रिलेशन, नम सोदर मावन मम्मग आगे नन के तम रिलेशन आगतान हे बंद नमने। हाय फ्रेंड्स, वेलकम बैक टू माय चैनल श्रीदेवी सिंपल लाइफ। फ्रेंड्स, नोड़ी नागर पंचमी एरने दिवस पूजे आयतु, सायंकाल आगे आलरेडी। इवग ना नम तंगी मन हरटी, नम तंग बा अंतु नमित मुंह हा नवे इले नोड़ी होरगे आलरेडी। हाँ लॉग्न स्टार्ट्रायतु अंत लॉग्न स्टार्टी बनी। फ्रेंड्स, इवती हब्बद लॉग्न नम तंगी मनता हेगी नोड़ यारे वीडियोस नोड़ता सब्सक्राइब मोड़ी, इष्ट वो लाइक कमेंट शेर फ्रेंड्स। इवग नानु अल्ली नम तंगी मन सिती नान। फ्रेंड्स नोड़ी, नम तंगी मने बंदी और देवस्थान हूँ, ना देवस्थान हादले बंदी इना बंद देवस्थान होगार हालाकार। नम तंगे निन्े नान आकी नेनपल नम ना ना अंत नम्मन मत कटी हाला एर दिवस ಎರಡು ದಿವಸನಾದರೂ ಹಾಲು ಹೋಗಬಹುದು। ಇವತ್ತು ಒಳಗೆ ಹೋಗ್ತಾರ, ನಾ ನಿನ್ನೆ ಹೊರಗೆ ಹೋಗ್ತಿದ್ರು, ಅಕ್ಕಿ ಇವತ್ತು ಮನೆಗೆ ಹೊರಗೆ ಕೂಡ ಮಾಡಿದಾಳ। ಓಮ್ಮ ತಮ್ಮ ಬೇಕಾ? ಹ್ಞೂ ಬರ್ತಾನೆ। ಹಾಂ, ಅವ್ರ ತಮ್ಮನ್ನ ಹುಡ್ಕಾಕತ್ಬಿಟ್ಟಾಳ ನವೇ ಎರಡೂ ಕಡೆ, ಆ ಕಡೆ ರೂಮ್ ಈ ಕಡೆ ರೂಮ್ ಹನಿಕೆ ಹಾಕಿ ನೋಡಕತ್ತಿದ್ಲು, ಮತ್ತೆ ಕರ್ಕೊಂಬಂದು ಕುಂದ್ರಸಿನಿ ಬರ್ತಾರ ಇವಾಗ। ಫ್ರೆಂಡ್ಸ್, ನಮ್ಮ ತಂಗಿ ನಮಿತಾ ಹೋಗಿದಾರ ಹಾಲು ಹೊಯ್ಯಕ್ಕ। ನಮ್ಮ ನೋವು ನಮ್ಮವ್ ನೋಡ್ರಿ, ಹೋಗಲ್ಲ ನಮ್ಮ ನೋವನ್ನ ಬರ್ತೈತಿ ಬರ। ಚಾ ಕಾಫಿ ಕುಡಿಯಕ್ಕೆ ಹತ್ಬಿಟ್ಟ, ಒಂದು ಗ್ಲಾಸ್ ಹಾಕೊಂಡು ಹೊಡೆದಿದ್ದ ಹೊಡೆದಿದ್ದಾಗ ನೋಡಲ್ಲಿ। ಚಾ ಕಾಫಿ ಇದ್ರ ಊಟ ಬೇಡ, ಏನು ಬೇಡ। ಹಾ, ಅಜ್ಜಿಗೆ ಚಾ ಬೇಕು, ಕಾಫಿ ಬೇಕು। ಶೋನಿ ಬುಂಗುರಿ ಅಷ್ಟೇ ನಾವು ತಿಂದೀವಿ।
ಮಾಲಿಂಟಿ ಏನ್ ಸಮಾಚಾರ? ಅಲ್ಲ ಏನ್ ಸಮಾಚಾರ ಅಲ್ಲ ಫ್ರೆಂಡ್ಸ್ ಕೇಳು. ನಿಮ್ದೇನ್ ಸಮಾಚಾರ? ಫ್ರೆಂಡ್ಸ್ ನೋಡಿ, ನಮ್ಮ ತಂಗಿನೂ ಮಧ್ಯಾಹ್ನ ಶಾವಿಗೆ ಪಾಯಸನ ಮಾಡ್ಯಾಳ. ಆಕಿನೂ ಶಾವಿಗೆ ಪಾಯಸ ಮತ್ತಕ್ಕಿ ಕಡ್ಲಿ ಉಂಡಿ ಮಾಡಿದ್ಲು ಎಡಿಗೆ ಅಂತಂದು. ಹಂಗಾಗಿ ನೋಡಿ ತೋರಿಸ್ತಾ ಇದ್ದಾಳೆ ನಮಿತಾ ಬಟ್ಲಕ್ಕೆ ಹಾಕೊಂಬಿಟ್ಟು. ಎಲ್ಲರೂ ಊಟ ಮಾಡ್ತಾ ಇದ್ವಿ. ಊಟಕ್ಕೆ ಚಪಾತಿ, ಹೀರೆಕಾಯಿ ಪಲ್ಯ, ಕಡಲೆಕಾಳು ಪಲ್ಯ, ಆಮೇಲೆ ಅನ್ನ ಸಾಂಬಾರು, ಕಡಲೆ ಉಂಡಿ ಎಲ್ಲ ಮಾಡಿದ್ವಿ. ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ನಾನು ಅಲ್ಲಿ ಹೋದ್ಮೇಲೆ ನಾನು ಮಾಡಿದೆ. ಎಲ್ಲರೂ ಅಡುಗೆ ಆದಮೇಲೆ ಊಟ ಮಾಡ್ತಾ ಇದ್ದೀವಿ. ನಮ್ಮ ತಂಗಿನೂ ಮಾಡ್ತಾ ಇದ್ಲು ನೋಡಿ. ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ನನಗೆ ಕಾಲು ನೋಯ್ತಾ ಇದ್ವು, ಹಂಗಾಗಿ ಕಾಲು ಚಾಚಿಕೊಂಡು ನವ್ಯಾಗ ಊಟ ಮಾಡಿಸ್ತಾ ಇದ್ದೆ. ಫ್ರೆಂಡ್ಸ್, ನಿಂತ್ಕೊಂಡು ಕೆಲಸ ಮಾಡ್ತೀವಲ್ಲ, ಹಂಗಾಗಿ ಕಾಲು ನೋವು ಜಾಸ್ತಿ ಬರ್ತೈತಿ. ನಮ್ಮ ಎತ್ತರ ನೋಡಿ ಮಲ್ಕೊಂಡು ಎದ್ದ. ಮಲ್ಕೊಂಡು ಎದ್ದಮೇಲೆ ಸೌತೆಕಾಯಿ ಕೊಟ್ರ ಅಪ್ಪಾಜಿ ಅಂದ್ಬಿಟ್ಲೆ ಹೊಳಿ ನೋಡ್ತಾ ಇದ್ದ. ಸೌತೆಕಾಯಿ ತಿಂತಾ ಇದ್ದಾನೆ. ಎರಡು ಹಲ್ಲು ಬಂದಿದ್ದವು ಕೆಳಗಡೆ ಮೇಲ್ಗಡೆ. ಏನಾದರೂ ಕೈಯಾಗ ಕೊಟ್ರೆ ಬಾಯಿಗೆ ಹಾಕ್ಕೊಂಬಿಡ್ತಾನೆ. ನಮ್ಮ ಮನೆಯವ್ರು ಅಲ್ಲಿ ಊಟ ಮಾಡಿ ಎದ್ದಿದ್ರು. ನಾವೆಲ್ಲರೂ ಸೇರ್ಕೊಂಡು ಊಟ ಮಾಡ್ತಾ ಇದ್ವಿ. ನೋಡಿ ಪಾಪು ಎದ್ದು ಕೂತ್ಕೊಂಡಿದ್ದಾನೆ ಊಟ ಮಾಡೋಕ್ಕೆ. ನಮ್ಮವ್ವ ಅತ್ತಿ ಅಳಿಯ ತಮಾಷೆ ಮಾಡ್ತಾ ಇದ್ರು. ಕೊಡಬೇಡ, ಹಂಗೆ ಇರ್ಲಿ. ಫ್ರೆಂಡ್ಸ್ ನೋಡಿ, ಇದು ಶನಿವಾರದ ಲಾಗು. ನಾನು ಬೆಳಿಗ್ಗೆ ವೆಜಿಟೇಬಲ್ ಪಲಾವು ಮತ್ತು ಮೊಸರು ಬಜ್ಜಿ ಮಾಡಿದ್ದೆ ನಾಷ್ಟ ತಿನ್ನಕ್ಕೆ. ಎಲ್ರಿಗೂ ಹಾಕಿಟ್ಟಿದ್ದೀನಿ ತಟ್ಟೆಗೆ. ನಮ್ಮ ಮನೆಗೆ ಬಂದಿದ್ವಿ ಮರುದಿನ. ಅವತ್ತೇ ರಾತ್ರಿ ನಮ್ಮ ತಂಗಿ ಮನೆಯಿಂದ ಬಂದ್ವಿ ಶುಕ್ರವಾರ. ಶನಿವಾರದ ಲಾಗ್ನ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ವೆಜಿಟೇಬಲ್ ಪಲಾವು ಆಮೇಲೆ ಮೊಸರು ಬಜ್ಜಿ ನವ್ಯಾಗ ತಿನ್ನಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಮಧ್ಯಾಹ್ನ ಇದಕ್ಕೆ ಟೀ ಮಾರ್ಟಿಗೆ ಹೊರಟಿದ್ದೀವಿ. ಮನೆಯಲ್ಲಿ ಎಲ್ಲ ಐಟಮ್ಸ್ ಖಾಲಿಯಾಗಿದ್ವು, ಹಾಗಾಗಿ ಡಿ ಮಾರ್ಟಿಗೆ ಹೋಗಿ ತೊಗೊಂಬಂದ್ರಾಯ್ತು ಅಂತಂದು ಹೊರಟಿದ್ದೀವಿ. ನೋಡಿ ಫ್ರೆಂಡ್ಸ್, ಮಕ್ಕಳನ್ನ ನಾವು ನಮ್ಮ ತಂಗಿ ಮನೇಲಿ ಬಿಟ್ಟುಬಿಟ್ಟು ಇವಾಗ ಹೊರಟಿದ್ದೀವಿ. ಅವರಿಬ್ಬರೂ ಏನಲ್ಲಿ ರಶ್ ಇರುತ್ತಾ, ಹಬ್ಬ ಬೇರೆ, ಹಾಗಾಗಿ ಮಕ್ಕಳಿಬ್ಬರನ್ನೂ ನಮ್ಮ ತಂಗಿ ಮನೇಲಿ ಬಿಟ್ಟು ನಾವು ಮೂರು ಜನ ಹೊರಟಿದ್ದೀವಿ. ನಮ್ಮ ಮನೆಯವರು, ನಮ್ಮ ಶಿವಾನಂದ, ನಾನು ಹೊರಟಿದ್ದೀವಿ. ಇನ್ನೇನು ಡಿ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಒಂದು ಸ್ವಲ್ಪ ವೀಡಿಯೋನ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾವು BGS ರೋಡು, BGS ಹಾಸ್ಪಿಟ್ಲ್ ಮುಂದೆ ಹೋಗೋದು ಡಿ ಮಾರ್ಟಿಗೆ. ಉತ್ತರಳ್ಳಿ ರೋಡಲ್ಲಿ ಹೋಗ್ತೀವಿ. ಹಾಗೆ ಉತ್ತರಳ್ಳಿ ರೋಡಿಂದ ಆ ಕಡೆ ಕನಕ್ಪುರ್ ರೋಡ್ ಹತ್ರ ಐತಿ ಡಿ ಮಾರ್ಟು. ಕನಕ್ಪುರ್ ರೋಡ್ ಡಿ ಮಾರ್ಟಿಗೆ ಹೋಗ್ತೀವಿ ನಾವು ಪ್ರತಿ ಸಲ. ಒಂದು ಸ್ವಲ್ಪ ನಮ್ಗೆ ಅದು ಹತ್ತಿರ ಆಗುತ್ತೆ. ಇನ್ನು ಬೇರೆ ಕಡೆ ಇಲ್ಲಿ ಗೋಪಾಲನ ಆರ್ಚಲ್ಲಿನೂ ಐತಂತ, ಬಟ್ ಒಂದು ಸಲನೂ ಹೋಗಿಲ್ಲ ನಾವು. ನೋಡೋಣ, ನೆಕ್ಸ್ಟ್ ಟೈಮ್ ಆದರೆ ಅಲ್ಲಿಗೆ ಹೋಗ್ತೀವಿ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ವಿಷ್ಣುವರ್ಧನ್ ಸಮಾಧಿ. ಪುಣ್ಯ ಸ್ಥಳ ಅಂತಾರಲ್ಲ ವಿಷ್ಣುವರ್ಧನ್ ಅವ್ರದ್ದು, ನಮ್ಮ ಮನೆಗೆ ಹತ್ರನೇ ಐತಿ. ಅಲ್ಲಿನೂ ಒಂದು ದಿವಸ ಹೋಗಬೇಕು. ಹೋಗಿ ನಿಮ್ಗೆ ಎಲ್ಲ ತೋರಿಸ್ತೀನಿ ಅದನ್ನು. ಇವಾಗ ಲೇಟ್ ಆಗಿತ್ತು ಅಂತ ಹಂಗೆ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಇದೇ ನೋಡಿ ಮೇನ್ ಗೇಟ್, ಅದು ನಮ್ಮ ಮನೆ ಹತ್ರನೇ ಐತಿ ಅದು ವಿಷ್ಣುವರ್ಧನ್ ಅವರ ಸಮಾಧಿ. ಬಟ್ ಒಂದು ಸಲನೂ ಹೋಗಿಲ್ಲ ನಾವು. ಹತ್ತಿರ ಇದ್ದಲ್ಲಿನ ಹೋಗೋದಿಲ್ಲ, ದೂರ ದೂರ ಇದ್ದಲ್ಲಿನ ಹೋಗಿ ನೋಡ್ಕೊಂಬರ್ತೀವಿ. ನೆಕ್ಸ್ಟ್ ಟೈಮ್ ಏನಾದರೂ ನಾವು ಈ ರೋಡಲ್ಲಿ ಅದಕ್ಕಾದರೂ ಹೋದ್ರೆ ಅವಾಗ ನಿಮ್ಗೆ ಶೇರ್ ಮಾಡ್ಕೊತೀನಿ ಅದನ್ನು. ನೀವು ಕೂಡ ನೋಡ್ಬೋದು ವಿಷ್ಣುವರ್ಧನ್ ಅವರ ಸಮಾಧಿನ. ನೋಡಿ, ಇದು BGS ರೋಡು. ಇವಾಗ ನಾವು
ಬಿಜಿಎಸ್ ರೋಡಿಂದ ಇಲ್ಲಿ ನೋಡಿ, ಇದು ಉತ್ರಳ್ಳಿಯಲ್ಲಿ ಬಂದಿದ್ದೀವಿ ಆಲ್ರೆಡಿ. ಇನ್ನು ಮುಂದೈತಿ ಉತ್ರಳ್ಳಿ, ಉತ್ರಳ್ಳಿ ರೋಡ್ ಇದು. ಹಂಗೆ ನಾವು ಇಲ್ಲಿ ಡೀಸೆಲ್ನ ಹಾಕಿಸ್ಕೊಂಡು ಇವಾಗ ಹೊರಟಿದ್ದೀವಿ ಡಿ ಮಾರ್ಟಿಗೆ. ಡಿ ಮಾರ್ಟಿಗೆ ಹೋಗುವಂಥ ರೋಡ್ ಇದು. ನಮ್ಮ ಮನೆಯವರು ಯಾವಾಗಲೂ ಇದೇ ರೋಡಲ್ಲೇ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೆಂಗಳೂರು. ತುಂಬ ಅಷ್ಟೇನು ಈ ರೋಡಲ್ಲಿ ಟ್ರಾಫಿಕ್ಕು ಗದ್ದಲ ಅದೇನೂ ಇರೋದಿಲ್ಲ ಅಷ್ಟೊಂದು. ಮುಂದೆ ಒಂದು ಸಿಗ್ನಲ್ ಬರ್ತಾ, ಅಲ್ಲೊಂದು ಸಿಗ್ನಲ್ ಮಾತ್ರ ಟ್ರಾಫಿಕ್ ಇರುತ್ತೆ ಅಷ್ಟೇ. ಆರಾಮ್ಸೆ ಹೋಗಿ ಆರಾಮ್ಸೆ ಬರ್ಬೋದು. ಬೇರೆ ಕಡೆ ಎಲ್ಲ ಸಿಟಿಗಳಲ್ಲಿ ತುಂಬಾ ರಶ್ ಇರುತ್ತೆ, ಬರೀ ಗಾಡಿಗಳ ಸೌಂಡ್ಗಿನ ತಲೆನೋವು ಬಂದುಬಿಡುತ್ತೆ, ಹೊರಗಡೆ ಹೋಗೋಕ್ಕೆ ಬೇಜಾರಾಗುತ್ತೆ. ಸಿಟಿ ಒಳಗೆ ಈ ಕಡೆ ಅಂತೂ ಅಷ್ಟೇನು ರಶ್ ಇರೋದಿಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ರೋಡು ಚೆನ್ನಾಗೈತಿ ನೋಡಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಬಿಲ್ಡಿಂಗ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ರಿಗೇಡ್ ಅಪಾರ್ಟ್ಮೆಂಟ್, ಅವು ತುಂಬಾ ದೊಡ್ಡ ಅಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು, ಬ್ರಿಗೇಡ್ ಬ್ರ್ಯಾಂಡ್ದು ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಬೆಂಗಳೂರಲ್ಲಿ ಬರೀ ಇಂಥ ಅಪಾರ್ಟ್ಮೆಂಟ್ಗಳನ್ನು ನೋಡ್ಬೋದು, ನೋಡೋಕ್ಕೆ ಚೆನ್ನಾಗಿರ್ತಾವೆ ನೋಡಿ. ಬ್ರಿಗೇಡ್ ಒಮೆಗಾ ಅಂತಂದು ಈ ರೋಡಲ್ಲೇ ಬರುತ್ತಾ ಇದು. ಎಷ್ಟು ದೊಡ್ಡದಿದೆ ನೋಡಿ ಬಿಲ್ಡಿಂಗು, ಅಪಾರ್ಟ್ಮೆಂಟ್ ಎಲ್ಲ. ಹಾಗೆ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ, ಇನ್ನೊಂದು ಸ್ವಲ್ಪ ಅಂದರೆ ಒಂದು 5-10 ನಿಮಿಷ ಟೈಮ್ ಹಿಡಿತೈತಿ. ಮುಂದೆ ಹೋದ್ರೆ ಡಿ ಮಾರ್ಟ್ ಬರುತ್ತೆ ಫ್ರೆಂಡ್ಸ್. ಹಂಗೆ ರೋಡಲ್ಲಿ ಆ ಕಡೆ ಈ ಕಡೆ ಗ್ರೀನರಿ ತುಂಬ ಚೆನ್ನಾಗಿತ್ತು, ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಬಟ್ ಬೆಂಗಳೂರಲ್ಲಿ ಅಷ್ಟೇ ಬಿಲ್ಡಿಂಗು ಅದಾವು, ಅಷ್ಟೇ ಗ್ರೀನರಿನೂ ಐತಿ ನೋಡಿ. ಇವಾಗ ಹೊರಟಿದ್ದೀವಿ ನಾವೆಲ್ಲರೂ. ಮಾತಾಡಬೇಕು, ಗಾಡಿಯಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಬರೀ ಸೌಂಡೇ ಬರುತ್ತೆ ಗಾಡಿದು, ಹಂಗಾಗಿ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಗಾಡಿಯಲ್ಲಿ ಕೂತ್ಕೊಂಡು ಮಾತಾಡಿದರೆ ಅಷ್ಟು ಕ್ಲಿಯರಾಗಿ ಧ್ವನಿ ಕೇಳಂಗಿಲ್ಲ ಅಂತಂದು ನಾನು ಮಾತಾಡ್ತಾ ಇದ್ದೀನಿ, ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಬಂದ್ವಿ ಆಲ್ರೆಡಿ ಇವಾಗ ನಾವು. ನಾನು ಹೇಳಿದ್ದೆಲ್ಲ ಮುಂದೊಂದು ಸಿಗ್ನಲ್ ಇರುತ್ತೆ ಅಂತಂದು ಅದೇ ಇದು. ಈ ಸಿಗ್ನಲ್ ಹತ್ರ ಒಂದು ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಷ್ಟೇ, ಇನ್ನು ಎಲ್ಲಿನೂ ಟ್ರಾಫಿಕ್ಕು ಇರೋಲ್ಲ, ಅಷ್ಟು ಗದ್ದಲನೂ ಇರೋದಿಲ್ಲ. ಈ ಟ್ರಾಫಿಕ್ಕು ಒಂದು ಇದ್ದರೆ ಆಯಿತು, ಮುಂದೆ ಇನ್ನೊಂದು 1 ನಿಮಿಷದಲ್ಲಿ ನಾವು ಡಿ ಮಾರ್ಟ್ನ ತಲುಪ್ತೀವಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಇದು ಮೆಟ್ರೋ ಸ್ಟೇಷನ್ ಆಲ್ರೆಡಿ ರೆಡಿ ಆಗೈತಿ, ಕನಕಪುರ ರೋಡ್ ಇದು. ಇಲ್ಲಿ ಅದು ಏನು ಜಾಲ್ ಯಾವುದು ಹಳ್ಳಿ ಅಂತೆ ಅದು ಹೆಸರು ಬರುತ್ತೆ, ಮುಂದೆ ತೋರಿಸ್ತೀನಿ ನಿಮಗೆ. ಅಲ್ಲಿ ಆಲ್ರೆಡಿ ಮೆಟ್ರೋ ಸ್ಟೇಷನ್ ರೆಡಿ ಆಗೈತಿ. ಇವಾಗ 3-4 ತಿಂಗಳದಿಂದ ಬಂದಾಗ ಇನ್ನೂ ರೆಡಿ ಆಗ್ತಾ ಇತ್ತು, ಬಟ್ ಇವಾಗ ನೋಡಿರಿ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಇದು. ಇಲ್ಲೇ ಇರೋದು ಮೆಟ್ರೋ, ಮೆಟ್ರೋನೂ ಇದೆ, ಆಮೇಲೆ ಡಿ ಮಾರ್ಟು ಕೂಡ ಇಲ್ಲೇ ಹತ್ರನೇ ಇರೋದು. ಮೆಟ್ರೋದಲ್ಲಿ ಬಂದುಬಿಟ್ರೆ ಆರಾಮ್ಸೆ ಈಸಿಯಾಗಿ ಡಿ ಮಾರ್ಟಲ್ಲಿ ಶಾಪಿಂಗ್ ಮಾಡಿಕೊಂಡು ಹೋಗ್ಬೋದು ಫ್ರೆಂಡ್ಸ್. ನಮ್ಮದು ಇನ್ನು ಕೆಂಗೇರಿ ಮೆಟ್ರೋ ಸ್ಟೇಷನ್ ರೆಡಿ ಆಗ್ತಾ ಇದೆ, ಅದು ಸ್ಟಾರ್ಟ್ ಆದರೆ ಅಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಐತೋ ಏನೋ ಗೊತ್ತಿಲ್ಲ ನೋಡಿ. ಇವಾಗ ನಾವು ಡಿ ಮಾರ್ಟ್ಗೆ ಬಂದ್ವಿ, ಕಾರ್ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗಿ ನಮಗೇನು ಬೇಕೋ ಅದನ್ನೆಲ್ಲ ಶಾಪಿಂಗ್ ಮಾಡ್ಕೊಬೇಕು ನೋಡಿ. ಇವಾಗ ನಾವು ಕಾರ್ ಪಾರ್ಕಿಂಗ್ ಇದು, ಇದು ಡೌನಲ್ಲಿ ಐತಿ. ಈ ಥರ ಡೌನು ಅಪ್ಪು ಗಾಡಿ ಏರಬೇಕಾದ್ರೆ ನಂಗೆ ತುಂಬಾ ಭಯ ಆಗುತ್ತೆ, ಆಮೇಲೆ ನಾನು ಕಾರ್ನಾಗ ಮುಂದೆ ಕುಂದ್ರಕ್ಕೂ ಭಯನ ಆಗುತ್ತೆ ಒಂದೊಂದ್ಸಲ, ಯಾಕಂದ್ರೆ ಮುಂದೆಯಿಂದ ಗಾಡಿಗಳು ಬರ್ತಾ ಇರ್ತಾವಲ್ಲ, ಕೈಯಾಗೆ ಜೀವ ಹಿಡ್ಕೊಂಡು ಕುಂತಿರ್ತೀನಿ ನಾನು, ಅಷ್ಟು ಭಯ ಆಗ್ತಾ ಇರ್ತೈತಿ ನಮ್ಗೆ. ಹಂಗಾಗಿ ಅಷ್ಟೊಂದು ರೂಢಿ ಇಲ್ಲಲ್ಲ ಹೊರಗಡೆ ಓಡಾಡಿ, ಯಾವಾಗಾದರೂ ಹೋಗ್ತೀವಿ ನೋಡಿ. ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಡಿ ಮಾರ್ಟ್ ಒಳಗಡೆ ಹೊರಟಿದ್ದೀವಿ. ತುಂಬ ಚೆನ್ನಾಗೈತಿ, ಸ್ಪೇಸಿಯಸ್ ಐತಿ ಪಾರ್ಕಿಂಗಿಗೆ. ಇಲ್ಲಿ ನೋಡಿ ಸ್ಯಾನಿಟೈಸರ್ ಕೈಗೆ ಹಾಕ್ಕೊಂಡು ಇದನ್ನು ಟೆಂಪ್ರೇಚರ್ ಚೆಕ್ ಮಾಡಿ ಒಳಗೆ ಬಿಡ್ತಾರೆ ಡಿ ಮಾರ್ಟಲ್ಲಿ. ಮಕ್ಕಳನ್ನೂ ಕೂಡ ಅಲವ್ ಇತ್ತು, ಬಟ್ ನಾನೇ ಬಿಟ್ಟು ಹೋದೆ ಮಕ್ಕಳಿಗೆ, ಯಾಕಂದ್ರೆ ಇವಾಗ 3ನೇ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಬೆಂಗಳೂರಲ್ಲಿ. ಹಾಗಾಗಿ ನಾನು ಮಕ್ಕಳನ್ನ ಬಿಟ್ಟುಬಿಟ್ಟು ಹೋದೆ ಫ್ರೆಂಡ್ಸ್. ನೋಡಿ ಶಾಪಿಂಗ್ ಎಲ್ಲ ಚೆನ್ನಾಗಿತ್ತು, ತುಂಬ ರಶ್ ಇತ್ತು ಡಿ ಮಾರ್ಟು, ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಶಾಪಿಂಗ್ ಮಾಡೋರ, ಹಂಗಾಗಿ ರಶ್ ಇತ್ತು ವೀಕೆಂಡಲ್ಲ. ಹಂಗಾಗಿ
ಇವಾಗ ನೋಡಿ ಎಲ್ಲನೂ ನಾವು ತೊಗೊಂಬಂದು ಬಿಲ್ ಹಾಕಿಸ್ತಾ ಇದ್ದೀವಿ. ತುಂಬಾ ತೊಗೊಂಬಿಟ್ಟಿದ್ದೀವಿ ಐಟಮ್ಸ್ನ. ಇನ್ನು ನಾವು ಒಂದೆರಡು ತಿಂಗಳ ಆದಮೇಲೆ ಬರೋದು, ಅಲ್ಲಿವರೆಗೂ ನಾವು ಮತ್ತೆ ವಾಪಸ್ ಡಿಮಾರ್ಟಿಗೆ ಬರೋದೇ ಇಲ್ಲ. ನೋಡಿ ಎರಡು ಟ್ರಾಲಿ ಆದವು, ಅಕ್ಕಿ ಗೋಧಿ ಹಿಟ್ಟು ಸಕ್ಕರೆ ಪ್ರತಿಯೊಂದು ಎಲ್ಲನೂ ಖಾಲಿಯಾಗಿತ್ತು ಮನೆಯಾಗ. ನೋಡಿ ಇವಾಗ ನಾವು ತೊಗೊಂಡು ಹೊರಟಿದ್ದೀವಿ. ತುಂಬಾ ಇದು ಈ ಟ್ರಾಲಿ ತುಂಬ ವೇಟ್ ಆಗಿತ್ತು, ಶಿವಾನಂದ ಹಿಡಿಯೋಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅದು ಸ್ಲ್ಯಾಪಲ್ಲಿತ್ತಲ್ಲ, ಹಾಗಾಗಿ ಎಲ್ಲಿ ಬಡ ಬಡ ಹೋಗ್ಬಿಟ್ರೆ ಮತ್ತೆ ಇದಾಗುತ್ತೆ ಅಂತಂದು ಪಾಪ ಒದ್ದಾಡ್ತಾ ಇದ್ದ ಅದನ್ನು ಹಿಡ್ಕೊಳಕ್ಕೆ. ನಮ್ಮ ಮನೆಯವ್ರದ್ದು ಒಂದು ಸ್ವಲ್ಪ ಅಷ್ಟೊಂದು ಏನು ವೇಟ್ ಇರಲಿಲ್ಲ, ಅವನೇ ಪಾಪ ಕಷ್ಟಪಡ್ತಾ ಇತ್ತು ಅದನ್ನು ತೊಗೊಂಡು ಹೋಗೋಕ್ಕೆ. ಅಂತೂ ಇಂತೂ ಕೆಳಗಡೆ ಹೋಯಿತು ಟ್ರಾಲಿ. ನೋಡಿ ತುಂಬಾ ವೇಟ್ ಇತ್ತಲ್ಲ, ಹಂಗಾಗಿ ಹಿಡಿಯೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಮುಂದ್ಗಡೆ ಬೇರೆ ಕಾರ್ ಬರ್ತಾ ಇತ್ತು, ನಾವು ಕಾರ್ ಪಾರ್ಕ್ ಮಾಡಿದ್ವಲ್ಲ ಅಲ್ಲೆಲ್ಲ ತೊಗೊಂಡೋಗಿ ಕಾರ್ ಡಿಕ್ಕಿಯಲ್ಲಿ ಹಾಕ್ಕೋಬೇಕು. ತೊಗೊಂಡು ಹೊರಟಿದ್ದೀವಿ. ತುಂಬಾ ಮೆಟ್ರೋಕ್ಕಿಂತ ಡಿ ಮಾರ್ಟ್ಗೆ ಹೋಲಿಕೆ ಮಾಡಿದ್ರೆ ಡಿ ಮಾರ್ಟೇ ಬೆಟ್ರು. ಮೆಟ್ರೋದಲ್ಲಿ ತುಂಬಾ ಕಾಸ್ಟ್ಲಿ ಆಗುತ್ತೆ. ನಾವು ಇವಾಗ ಒಂದು 10,000 ರೂಪಾಯಿ ಸಾಮಾನು ತೊಗೊಂಡಿದ್ದೀವಿ ಅಂದ್ರೆ ಅಲ್ಲಿ ಏನಿಲ್ಲ ಅಂದರೆ ಒಂದು 12-13 ಸಾವಿರ ರೂಪಾಯಿ ಆಗುತ್ತೆ. ಅಲ್ಲಿಕ್ಕಿಂತ ಇಲ್ಲಿ ಬೆಟರ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಇವಾಗ ಒಂದು 3-4 ವರ್ಷದಿಂದ ಡಿ ಮಾರ್ಟಿಗೆ ಬರ್ತಾ ಇದ್ದೀವಿ. ಫಸ್ಟು ಮೆಟ್ರೋದಲ್ಲೇ ತೊಗೊತಿದ್ವಿ. ಅಲ್ಲಿ ಸ್ವಲ್ಪ ಸ್ವಲ್ಪ ಐಟಮ್ಸ್ ತೊಗೊಂಡ್ರೂ ರೇಟ್ ಜಾಸ್ತಿ ಆಗಿಬಿಡ್ತಿತ್ತು. ಹಾಗಾಗಿ ಅಲ್ಲಿಕ್ಕಿಂತ ಇಲ್ಲಿಗೆ ಪರವಾಗಿಲ್ಲ ಅಂತ, ದೂರ ಆದರೂ ಪರವಾಗಿಲ್ಲ ಅಂತ ಬರ್ತೀವಿ ಇಲ್ಲಿಗೆ. ಮೆಟ್ರೋ ನಮಗಂತೂ ಹತ್ತಿರನೇ ಇರೋದು, ತುಂಬ ಹತ್ತಿರ ಐತಿ. ಬಟ್ ಅಲ್ಲಿ ಹೋಗೋಕ್ಕಾಗಲ್ಲ ಹತ್ತಿರ ಇದ್ರೂ, ಇದು ಸ್ವಲ್ಪ ದೂರ ಆಗುತ್ತಂತಂದು ಹಿಂದೆ ಮುಂದೆ ನೋಡ್ತಾರೆ ಕೆಲವೊಬ್ಬರು ಇಲ್ಲಿಂದ ಅಲ್ಲಿಗೆ ಏನು ಹೋಗೋದು ಅಂತಂದು ಮೆಟ್ರೋಕ್ಕೆ ಹೋಗ್ತಾರೆ. ನೋಡಿ ಇವಾಗ ನಾವೆಲ್ಲನೂ ಪ್ಯಾಕ್ ಮಾಡ್ಕೊತಾರೆ ಗಾಡಿಯಲ್ಲಿ. ನಾನು ಒಂದೆರಡು ಕುರ್ತಾ ತೊಗೋಬೇಕು ಅಂತ ಹೋದೆ, ಬಟ್ ಮನೆಗೆ ಸಾಮಾನು ಜಾಸ್ತಿ ಆದವು ಐಟಮ್ಸು, ಹಾಗಾಗಿ ನಾನು ಕುರ್ತಿನ ತೊಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಂಡ್ರಾಯ್ತು ಅಂತ ಬಿಟ್ಟೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಒಂದು ಈ ಥರದ್ದು ನಾವು ಕವರ್ ತೊಗೊಂಡು ಹೋಗಿಬಿಟ್ರೆ ಎಲ್ಲನೂ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಕಾರ್ ಡಿಕ್ಕಿಯಲ್ಲಿ ಇಟ್ಕೋಬೋದು. ಕಾರ್ ಇದ್ರೇ ಬೆಟರು ಈ ಥರ ಶಾಪಿಂಗ್ ಮಾಡೋಕ್ಕೆ. ಟೂ ವೀಲರ್ ತೊಗೊಂಡು ಹೋದರೆ ಅಷ್ಟು ಚೆನ್ನಾಗಿರಂಗಿಲ್ಲ, ಭಾಳ ಇದಾಗ್ಬಿಡುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋದ್ರಂತೂ ಆಗೋದೇ ಇಲ್ಲ. ಈಗ ಅವರೆಲ್ಲ ಪ್ಯಾಕ್ ಮಾಡ್ತಾ ಇದ್ರು, ನಾನು ಹಂಗೆ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಇಬ್ಬರು ಸೇರಿ ಪ್ಯಾಕ್ ಮಾಡ್ತಾ ಇದ್ದಾರೆ. ತುಂಬ ರೇಟು ಕಡಿಮೆ ಅಂತಲೇ ಹೇಳ್ಬೋದು ಡಿ ಮಾರ್ಟಲ್ಲಿ. ಇನ್ನೇನು ನಾವು ಪ್ಯಾಕ್ ಮಾಡಿಕೊಂಡು ಹೊರಡ್ತೀವಿ ಫ್ರೆಂಡ್ಸ್. ಎಲ್ಲ ನೋಡಿ ಇವಾಗೆಲ್ಲ ಪ್ಯಾಕ್ ಆಯಿತು. ದೊಡ್ಡ ದೊಡ್ಡದನ್ನು ನಾವು ಹಿಂದ್ಗಡೆ ಡಿಕ್ಕಿಯಲ್ಲಿ ಇಡ್ತಾ ಇದ್ದೀವಿ. ಆಮೇಲೆ ಸಣ್ಣ ಪುಟ್ಟವು ಹಿಂದ್ಗಡೆ ಸೀಟು ಖಾಲಿ ಇತ್ತಲ್ಲ, ಒಬ್ಬರು ಕುಂದ್ರೋ ಸೀಟು ಖಾಲಿ ಇತ್ತು, ಅದರಲ್ಲೆಲ್ಲ ಇಟ್ಕೊಂಡ್ಬಿಟ್ಟು ಹೊರಡ್ತೀವಿ. ಇನ್ನೇನೆಲ್ಲ ಆಯಿತು, ಇನ್ನು ಮನೆಗೆ ಹೋಗೋದು. ಮಕ್ಕಳನ್ನ ಅಲ್ಲಿ ನಮ್ಮ ತಂಗಿ ಮನೇಲಿ ಬಿಟ್ಟಿದ್ದೀವಲ್ಲ, ಅಲ್ಲಿಂದ ಮಕ್ಕಳು ಕರ್ಕೊಂಬರಬೇಕು ವಾಪಸ್ ನಮ್ಮ ಮನೆಗೆ. ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ. ನೋಡಿ ಫ್ರೆಂಡ್ಸ್ ಇವಾಗ ನಾವು ಡಿ ಮಾರ್ಟಿಂದ ಹೊರಟಿವಿ ಮನೆಗೆ. ಹಾಗೆ ಒಂದು ಸ್ವಲ್ಪ ವಿಡಿಯೋನು ಕೂಡ ತಕ್ಕೊಂಡಿದ್ದೀನಿ. ತುಂಬಾ ರಶ್ಶು, ಏನು ಹಬ್ಬ ಅಲ್ವಾ, ಹಂಗಾಗಿ ಮಕ್ಕಳು ಕರ್ಕೊಂಬಂದು ತುಂಬ ತ್ರಾಸ ಆಗ್ತಿತ್ತು, ಪ್ರಾಬ್ಲಮ್ ಆಗ್ತಿತ್ತು. ಹಾಗಾಗಿ ನಾವು ನಮ್ಮ ಹೊರಟಿದ್ದೀವಿ. ಯಾರಾದರೂ ಮೆಟ್ರೋಗೆ ಇದು ಡಿ ಮಾರ್ಟ್ಗೆ ಶಾಪಿಂಗ್ ಮಾಡಬೇಕಂದ್ರೆ ಮಾಡ್ಕೋಬೋದು ಶಾಪಿಂಗ್ನ. ಸ್ವಲ್ಪ ಕಡಿಮೆ ರೇಟಲ್ಲೇ ಸಿಗುತ್ತೆ ಡಿ ಮಾರ್ಟಲ್ಲಿ.
ನಾವಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಇಟ್ಟಿಟ್ಟು ಇಟ್ಟಿಟ್ಟು ತೊಗೊಂಬರ್ತೀವಿ, ಅದು ಈಡೂ ಆಗಲ್ಲ, ಆಮೇಲೆ ದುಡ್ಡು ಕೂಡ ಅಷ್ಟು ಇದಾಗ ನಮ್ಮ ಕೈಯಲ್ಲಿ ದುಡ್ಡು ಉಳಿಯೋದಿಲ್ಲ. ಈ ಥರ ಒಮ್ಮಕ್ಕಳೇ ತೊಗೊಂಬಂದು ಹಾಕ್ಕೊಂಬಿಟ್ರೆ ಒಂದು ತಿಂಗಳದ್ದು ನಾವು ಸೇವಿಂಗ್ಸ್ ಮಾಡ್ಕೋಬೋದು ಮನೆಗೆ ಐಟಮ್ಸ್ನ. ನಾವೇನು ಎಲ್ಲಾನು ಕೆಟ್ಟು ಹೋಗೋ ಅಂತ ತೊಗೊಂಡಂಗಿಲ್ಲ, ಮನೆಯಲ್ಲಿ ಯೂಸ್ ಮಾಡೋ ಅಂಥದ್ದನ್ನೇ ತೊಗೊಂಡ್ಬಂದಿದ್ದೀವಿ. ತುಂಬ ರಶ್ ಇತ್ತು ಡಿ ಮಾರ್ಟಲ್ಲಿ, ಹಂಗಾಗಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗಲ್ಲಿ, ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ. ನಾವು ಎಲ್ಲ ಇವಾಗ ತಂದುಬಿಟ್ಟು ಕಾರಿಂದ ತಂದು ಡಿಕ್ಕಿಯಲ್ಲಿ ಹಾಕ್ಕೊಂಡಿದ್ದೆಲ್ಲ ತಂದು ಮನೇಲಿ ಇಟ್ಟಿದ್ದಾರೆ. ಇಟ್ಬಿಟ್ಟು ಇಬ್ಬರನ್ನು ನವ್ಯ ನಮಿತನ ನಮ್ಮ ತಂಗಿ ಮನೆಗೆ ಬಿಟ್ಟು ಹೋಗಿದ್ವಿ. ಅಲ್ಲಿ ಸುಮ್ಮನೆ ರಶ್ ಇರುತ್ತೆ ಅಮ್ಮ, ಇವತ್ತು ವೀಕೆಂಡಲ್ಲ ಹಾಗಾಗಿ ತುಂಬ ರಶ್ ಇರುತ್ತೆ. ಹುಡುಗರನ್ನ ಜಾಸ್ತಿ ಹೊರಗಡೆ ಜಾಸ್ತಿ ಜನ ಇದ್ದಲ್ಲಿ ಕರ್ಕೊಂಡು ಹೋಗೋದು ಡೇಂಜರ್ ಅಂತಂದು ಹೇಳಿಬಿಟ್ಟು ಮಕ್ಕಳನ್ನ ನಮ್ಮ ತಂಗಿ ಮನೇಲಿ ಬಿಟ್ಟು ನಾವು ಮೂರು ಜನ ಹೋಗಿದ್ವಿ. ನಮ್ಮ ಮನೆಗೆ ಬಂದಿದ್ದಾರಲ್ಲ ನಮ್ಮ ತಮ್ಮ, ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ಅವ್ ಬಂದಿದ್ದಕ್ಕೂ ಹೆಲ್ಪ್ ಆಯಿತು, ತುಂಬ ಹೆಲ್ಪ್ ಆಯಿತು ಬಂದಿದ್ದಕ್ಕೂ. ಇವಾಗ ಅವರು ಮಕ್ಕಳನ್ನ ಕರ್ಕೊಂಬರಕ್ಕೆ ಹೋಗ್ಯಾರ ಇಬ್ಬರು, ಇವನ್ನೆಲ್ಲ ಇಲ್ಲಿ ಇಟ್ಬಿಟ್ಟು. ನಾನು ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಡುಗೆ ಮಾಡಬೇಕು, ಅಡುಗೆ ಏನು ಮಾಡಬೇಕಂತ ವಿಚಾರ ಮಾಡಕತ್ತೀನಿ. ನನಗೂ ಸುಸ್ತಾಗೈತಿ, ಅಲ್ಲೇ ನಿಂತು ನಿಂತು ಕಾಲು ನೋವು, ಆಮೇಲೆ ಹೊರಗಡೆ ಹೋಗ್ಬಂದ್ರೆ ಫುಲ್ ತಲೆ ಚಕ್ರ ಬಂದಂಗೆ ಆಗುತ್ತೆ ಫ್ರೆಂಡ್ಸ್. ಹಾಗೆ ಇವಾಗ ಅಡುಗೆ ಮಾಡ್ತೀನಿ, ಏನಾದರೂ ಒಂದು ಸಿಂಪಲ್ಲಾಗಿ ಅಡುಗೆ ಮಾಡಿ ಊಟ ಮಾಡ್ತೀವಿ ಫ್ರೆಂಡ್ಸ್. ಆಮೇಲೆ ಇವಾಗ ನಾನು ಲಾಗ್ನು ಕೂಡ ಇಲ್ಲಿಗೆ ಮುಗಿಸ್ತೀನಿ. ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ನಾಳಿನ ಲಾಗಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ, ಎಲ್ಲ ಶೇರ್ ಮಾಡ್ಕೊತೀನಿ. ದೊಡ್ಡ ದೊಡ್ಡ ಐಟಮು ಅದಾವು ಭಾಳ, ಇವಾಗ ಅವನ್ನೆಲ್ಲ ತೋರಿಸ್ಕೊಂಡು ಕೂತ್ರೆ ತುಂಬ ದೊಡ್ಡದಾಗುತ್ತೆ ಲಾಗು. ಹಾಗಾಗಿ ನಾನು ಏನೇನು ತಂದಿದ್ದೀನಿ ಅಂತ ನಾಳಿನ ಲಾಗಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ನಿಮಗೇನಾದರೂ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಎಲ್ರಿಗೂ ಧನ್ಯವಾದಗಳು, ಎಲ್ರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.